ಎಲ್ಲರಿಗೂ ನಮಸ್ತೆ. ಸೋ ಪ್ರೀವಿಯಸ್ ವಿಡಿಯೋನಲ್ಲಿ NPV ಗೆ ಇಂಟ್ರೊಡಕ್ಷನ್ ಕೊಟ್ಟು PV ಫ್ಯಾಕ್ಟರ್ ಯಾವ ತರ ಫೈಂಡ್ ಔಟ್ ಮಾಡಬೇಕು ಮತ್ತೆ ಫಾರ್ಮುಲಾ ಯಾವ ತರ ಅಪ್ಲೈ ಮಾಡಬೇಕು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದೀವಿ. ಸೋ ಈ ಒಂದು ವಿಡಿಯೋನಲ್ಲಿ ಆ ಒಂದು ಫಾರ್ಮುಲಾ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ಸ್ ಯಾವ ತರ ಮಾಡಬೇಕು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಕ್ವೆಶ್ಚನ್, ದಿ ಇನಿಷಿಯಲ್ ಕ್ಯಾಶ್ ಔಟ್ಲೇ ಆಫ್ ಎ ಪ್ರಾಜೆಕ್ಟ್ ಇಸ್ ₹50,000 and it generates cash inflows of ₹10,000, $15,000, $20,000, $35,000 and $25,000. Assume a 8% rate of discount. Calculate net present value. So ಇಲ್ಲಿ problem ಅಲ್ಲಿ initial investment value ಬಂದು 50,000 ಇದೆ. So ಅದಾದ್ಮೇಲಿಂದ 5 years ಗೆ cash inflow informations provide ಮಾಡಿದ್ದಾರೆ. So PV factor ಅಂದ್ರೆ rate of discount ಬಂದು 8% ಇದೆ. So ಇಲ್ಲಿ problem ಅಲ್ಲಿ ಅವರೇ PV factor ಗೆ so PV factor values ಬಂದು ಎಷ್ಟು ಬರುತ್ತೆ ಅಂತ ಹೇಳಿ mention ಮಾಡಿದ್ದಾರೆ. So year ಮತ್ತೆ discount factor at 8%. So first year ಗೆ 0.925, second year 0.857, third year 0.793, fourth year 0.735, fifth year 0.680. so ಈ ಒಂದು ಇನ್ಫಾರ್ಮೇಶನ್ ಇಟ್ಕೊಂಡು ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ಒಂದು ಕಾಲಮ್ ಬೇಸ್ ಮೇಲೆ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಸೊ ಫಸ್ಟ್ ಕಾಲಮ್ ಬಂದು ಇಯರ್ಸ್. ಸೊ ಇಲ್ಲಿ ಟೋಟಲ್ ಬಂದು ನಮಗೆ 5 years ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಮತ್ತು ಫಿಫ್ತ್ ಇಯರ್. ಸೊ ಕ್ಯಾಶ್ ಫ್ಲೋಸ್ ಬಂದು ಫಸ್ಟ್ ಇಯರ್ಗೆ 10,000, ಸೆಕೆಂಡ್ ಇಯರ್ಗೆ 15,000, ಥರ್ಡ್ ಇಯರ್ಗೆ 20,000, ಫೋರ್ತ್ ಇಯರ್ಗೆ 35,000, ಲಾಸ್ಟ್ ಇಯರ್ಗೆ 25,000 ಇದೆ. ಓಕೆ, ಸೊ ಇದಾದ್ಮೇಲಿಂದ ಡಿಸ್ಕೌಂಟ್ ಫ್ಯಾಕ್ಟರ್ ಅಥವಾ ಪಿ ವಿ ಫ್ಯಾಕ್ಟರ್ ಬಂದು 8% ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಪಿ ವಿ ಫ್ಯಾಕ್ಟರ್ ವ್ಯಾಲ್ಯೂಸ್ ಬಂದು ಪ್ರಾಬ್ಲಮ್ ಅಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದನ್ನು ಡೈರೆಕ್ಟ್ ಆಗಿ ನಾವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಇಯರ್ಗೆ 0.925, ಸೆಕೆಂಡ್ ಇಯರ್ಗೆ 0.857, ಥರ್ಡ್ ಇಯರ್ಗೆ 0.793, ಫೋರ್ತ್ ಇಯರ್ಗೆ 0.735, ಫಿಫ್ತ್ ಇಯರ್ಗೆ 0.680. ಓಕೆ, ಸೊ ಅಲ್ಲಿಗೆ ಕ್ಯಾಶ್ ಫ್ಲೋ ಮತ್ತೆ ಪಿ ವಿ ಫ್ಯಾಕ್ಟರ್ ಇನ್ಫಾರ್ಮೇಶನ್ಸ್ ನ ಎಂಟ್ರಿ ಮಾಡಿದಾಯ್ತು. ಸೊ ನೆಕ್ಸ್ಟ್ ನಾವು ಕ್ಯಾಶ್ ಫ್ಲೋ ವಿತ್ ಪಿ ವಿ ಫ್ಯಾಕ್ಟರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ? ಸೊ ಕ್ಯಾಶ್ ಫ್ಲೋನ ನಾವೇನ್ ಮಾಡ್ತೀವಿ? ಡಿಸ್ಕೌಂಟ್ ಫ್ಯಾಕ್ಟರ್ಗೆ ಸೊ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಸೊ ಕ್ಯಾಶ್ ಫ್ಲೋನ ನಾವು ಡಿಸ್ಕೌಂಟ್ ಫ್ಯಾಕ್ಟರ್ಗೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕ್ಯಾಶ್ ಫ್ಲೋ ವಿತ್ ಪಿ ವಿ ಫ್ಯಾಕ್ಟರ್ ವ್ಯಾಲ್ಯೂ ಸಿಗುತ್ತೆ. ಸೊ ಅಲ್ಲಿ ಫಸ್ಟ್ ಇಯರ್ ಬಂದು 10,000 ಇಂಟು 0.925 ಮಾಡಿದಾಗ 9,250 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ 15,000 ಇಂಟು 0.857 ಮಾಡಿದಾಗ 12,855 ಬರುತ್ತೆ. ಸೊ ನೆಕ್ಸ್ಟ್ ಇಯರ್ಗೆ 20,000 ಇಂಟು 0.793, 15,860 ಬರುತ್ತೆ. ಸೊ ನೆಕ್ಸ್ಟು 35,000 ಇಂಟು 0.735, 25,725 ಬರುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಇಯರ್ಗೆ 25,000 ಇಂಟು 0.680 ಮಾಡಿದಾಗ 17,000 ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಟೋಟಲ್ ಸೊ 5 yearsಗೂ ನಾವು ಕ್ಯಾಶ್ ಫ್ಲೋ ವಿತ್ ಪಿ ವಿ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿದಾಯಿತು. ಸೊ ನೆಕ್ಸ್ಟ್ ಇದಿಷ್ಟನ್ನು ನಾವು ಟೋಟಲ್ ಮಾಡ್ತೀವಿ. ಸೊ ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ವ್ಯಾಲ್ಯೂ ಬಂದು 80,690 ಬರುತ್ತೆ. ಸೊ ಈ ಒಂದು 80,690ನ ನಾವು ಸೊ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಅಂತೇಳಿ ಕರಿತೀವಿ. ಓಕೆ, ಸೊ ಈ ಒಂದು ವ್ಯಾಲ್ಯೂ ಇಂದ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂನ ನಾವು ಮೈನಸ್ ಮಾಡ್ತೀವಿ. ಸೊ ನಮಗೆ ಪ್ರಾಬ್ಲಮ್ ಅಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು 50,000 ಇದೆ. ಸೊ ಹಾಗಾಗಿ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ $50,000. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ಸೊ ವ್ಯಾಲ್ಯೂ ಬಂದು 30,690 ಬರುತ್ತೆ. ಸೊ ಈ ಒಂದು ವ್ಯಾಲ್ಯೂನ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ ಕರಿತೀವಿ. ಓಕೆ, ಸೊ ಅಲ್ಲಿಗೆ ಸೊ ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿರುವಂಥ ಇನ್ಫಾರ್ಮೇಶನ್ ಇಂದ ಫಸ್ಟ್ ನಾವು ಕ್ಯಾಶ್ ಫ್ಲೋ ವಿತ್ ಪಿ ವಿ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೊ ಅದನ್ನ ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಬಂದು 80,690 ಬರುತ್ತೆ. ಸೊ ಈ ಒಂದು ವ್ಯಾಲ್ಯೂ ಇಂದ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನ ಮೈನಸ್ ಮಾಡಿದಾಗ ಸೊ ಪಾಸಿಟಿವ್ ವ್ಯಾಲ್ಯೂ 30,690 ಬಂದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಸೊ ಈ ಒಂದು ಬೇಸ್ ಮೇಲೆ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬಹುದು. Second question, A Limited is considering to purchase a machinery. Calculate net present value of the machine, 10% cost of capital from the given below. So ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಸೊ ಎ ಲಿಮಿಟೆಡ್ ಬಂದು ಯಾವುದೋ ಒಂದು ಮಿಷಿನರಿನ ಪರ್ಚೇಸ್ ಮಾಡ್ತಾ ಇದೆ. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಪಿ ವಿ ಫ್ಯಾಕ್ಟರ್ ಪರ್ಸೆಂಟೇಜ್ ಬಂದು 10% ಅಂತೇಳಿ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದ್ದಾರೆ. So estimated life 5 years, original cost 15,000, ಅಂದ್ರೆ initial investment value ಬಂದು 15,000, cash inflow ಬಂದು 5 years ಗೆ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಇಯರ್ 3,000, ಸೆಕೆಂಡ್ ಇಯರ್ 5,000, ಥರ್ಡ್ ಇಯರ್ 2,000, ಫೋರ್ತ್ ಇಯರ್ 8,000, ಫಿಫ್ತ್ ಇಯರ್ 1,000. ಸೊ ಸೇಮ್ 4 ಕಾಲಮ್ಸ್ ನ ಎಂಟ್ರಿ ಮಾಡಿದೀವಿ. ಸೊ ಫಸ್ಟ್ ಒಂದು ಇಯರ್ಸ್, ಸೆಕೆಂಡ್ ಬಂದು ಕ್ಯಾಶ್ ಫ್ಲೋ, ಮೂರನೇದು ಬಂದು ಪಿ ವಿ ಫ್ಯಾಕ್ಟರ್ ಅಂದ್ರೆ 10% ಪಿ ವಿ ಫ್ಯಾಕ್ಟರ್ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಸೊ ಕ್ಯಾಶ್ ಫ್ಲೋ ವಿತ್ ಪಿ ವಿ ಫ್ಯಾಕ್ಟರ್. So years बंदू 5 years, cash flow बंदू फर्स्ट ईयर के 3,000, सेकेंड ईयर 5,000, थर्ड ईयर 2,000, फोर्थ ईयर 8,000, फिफ्थ ईयर के 1,000. ಸೊ ಇಲ್ಲಿ ಪಿ ವಿ ಫ್ಯಾಕ್ಟರ್ ಬಂದು 10% ಅಂತ ಹೇಳಿದ್ದಾರೆ, ಬಟ್ ಪ್ರಾಬ್ಲಮ್ ಅಲ್ಲಿ ನಮಗೆ ಪಿ ವಿ ಫ್ಯಾಕ್ಟರ್ ವ್ಯಾಲ್ಯೂಸ್ ನ ಪ್ರೊವೈಡ್ ಮಾಡಿಲ್ಲ. ಸೊ ಹಂಗಾಗಿ ಪಿ ವಿ ಫ್ಯಾಕ್ಟರ್ದು ಫಾರ್ಮುಲಾ ಅಪ್ಲೈ ಮಾಡಿ ನಾವು ಪಿ ವಿ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪಿ ವಿ ಫ್ಯಾಕ್ಟರ್ ಫಾರ್ಮುಲಾ ಬಂದು ಪಿ ವಿ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 1/(1 + r⁴n). ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ. ಸೊ ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, n ಅಂದ್ರೆ ನಂಬರ್ ಆಫ್ ಇಯರ್ಸ್, ಸೊ ಇಲ್ಲಿ r ಬಂದು 10% ಆಗಿರೋದ್ರಿಂದ 10/100 ಮಾಡಿದಾಗ ನಮಗೆ 0.1 ಬರುತ್ತೆ. ಸೊ ಈಗ ಈಚ್ ಇಯರ್ಗೆ ನಾವು ಪಿ ವಿ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇಯರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಬಂದು 1/(1 + r⁴n) ಇಸ್ ಈಕ್ವಲ್ ಟು 1/(1 + ಸೊ ಆರ್ ಅಂದರೆ ರೇಟ್ 0.1 ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ 0.1 to the power of 1. ಸೊ ಫಸ್ಟ್ ಇಯರ್ ಆಗಿರೋದ್ರಿಂದ 1 ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ 1/, ಸೊ ಎರಡನ್ನೂ ಆ್ಯಡ್ ಮಾಡಿದಾಗ 1.1 to the power of 1 ಇಸ್ ಈಕ್ವಲ್ ಟು 1/(1.1 ಮಾಡಿದಾಗ ಸೊ ನಮಗೆ ಪಿ ವಿ ಫ್ಯಾಕ್ಟರ್ ಬಂದು ಫಸ್ಟ್ ಇಯರ್ಗೆ 0.909 ಬರುತ್ತೆ. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ಇಯರ್, वन डिवाइड बाय 1 प्लस r⁴n इज इक्वल टू 1/(1 + 0.1 to the power 2 बरती. सो इज इक्वल टू 1/(1.1 to the power 2 इज इक्वल टू. सो इल्ली 1.1 into 1.1 ಮಾಡಿದಾಗ ನಮಗೆ ಸೊ 1.21 ಬರುತ್ತೆ. ಸೊ ಡಿವೈಡ್ ಮಾಡಿದಾಗ ನಮಗೆ ಪಿ ವಿ ಫ್ಯಾಕ್ಟರ್ ಬಂದು 0.826 ಬರುತ್ತೆ. ನೆಕ್ಸ್ಟ್ ಥರ್ಡ್ ಇಯರ್ is equal to same 1/(1 + r⁴n is equal to 1/(1 + 0.1 to the power 3 is equal to 1/(1.1 to the power 3. So 1/, so 1.1 into 1.1 ಮಾಡಿದಾಗ ಸೊ 1.331 ಬರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಪಿ ವಿ ಫ್ಯಾಕ್ಟರ್ ಬಂದು 0.751 ಬರುತ್ತೆ. नेक्स्ट फोर्थ इयर सेम फॉर्मूला इज इक्वल टू सो इली टू द पावर 4 बरते. सो इली 1.1 into 1.1 ಮಾಡಿದಾಗ ಸೊ ನಮಗೆ ಇಲ್ಲಿ ವ್ಯಾಲ್ಯೂ ಬಂದು 1.4641 ಬರುತ್ತೆ. सो कैलकुलेट ಮಾಡಿದಾಗ ಪಿ ವಿ ಫ್ಯಾಕ್ಟರ್ ಬಂದು 0.683 ಬರುತ್ತೆ. सो नेक्स्ट लास्ट इयर सो ಇಲ್ಲಿ ಟು ದ ಪವರ್ 5 ಬರುತ್ತೆ. सो कैलकुलेट ಮಾಡಿದಾಗ सो 1.6105 बरते. सो फाइंड आउट ಮಾಡಿದಾಗ ಪಿ ವಿ ಫ್ಯಾಕ್ಟರ್ ಬಂದು 0.621 ಬರುತ್ತೆ. ಓಕೆ, ಸೋ ಈ ಒಂದು ಫಾರ್ಮುಲಾ ಬೇಸ್ ಮೇಲೆ ನಾವು ಸೊ ಪಿ ವಿ ಫ್ಯಾಕ್ಟರ್ ಕೊಟ್ಟಿರೋದಾಗ ಪಿ ವಿ ಫ್ಯಾಕ್ಟರ್ನ ಈ ಥರ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಾಂದ್ರೆ ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದಂಗೆ ಸೊ ವಿತ್ ದ ಹೆಲ್ಪ್ ಆಫ್ ಕ್ಯಾಲ್ಸಿ ಬಂದು ಈಸಿ ಮೆಥಡಲ್ಲೂ ನಾವು ಪಿ ವಿ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸೊ ಈಗ ಈ ಒಂದು ಪಿ ವಿ ಫ್ಯಾಕ್ಟರ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಓಕೆ ಸೋ ನೆಕ್ಸ್ಟ್ ನಾವು ಕ್ಯಾಲ್ಫೋನ 2 ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಸೋ ಮಲ್ಟಿಪ್ಲೈ ಮಾಡಿದಾಗ ಫಸ್ಟ್ ಇಯರ್ ಗೆ 2727 ಬರುತ್ತೆ ಸೆಕೆಂಡ್ ಇಯರ್ ಗೆ 4130 ಬರುತ್ತೆ थर्ड इयर के 1502 बरते फोर्थ इयर के 5464 बरते लास्ट इयर के 621 बरते सो नेक्स्ट इदिष्टुन्नु नावु टोटल माडबेकु सो टोटल माडिदागा वैल्यू बंदु 14444 बरते सो इदक्के नावु टोटल प्रेजेंट वैल्यू ಆಫ್ ಕ್ಯಾಶ್ ಫ್ಲೋ ಅಂತ ಕರೀತೀವಿ ಓಕೆ ಸೋ ಈ ಒಂದು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಇಂದ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನ ಮೈನಸ್ ಮಾಡಬೇಕು ಸೋ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸೋ ಪ್ರಾಬ್ಲಮ್ ಅಲ್ಲಿ ನಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು 15000 ಇದೆ ಸೋ ಡಿಡಕ್ಟ್ ಮಾಡಿದಾಗ ನಮಗೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಸೋ ನೆಗೆಟಿವ್ ವ್ಯಾಲ್ಯೂ ಬಂದು 556 ಬರುತ್ತೆ सो ये ಒಂದು ವ್ಯಾಲ್ಯೂನ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರೀತೀವಿ ಸೋ ಈ ಒಂದು ಪ್ರಾಬ್ಲಮ್ ಅಲ್ಲಿ ನಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಬಂದು 14444 ಬರುತ್ತೆ ಸೋ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಂದು 15000 ಇದೆ ಸೋ ಅಂದ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಗಿಂತ ಸೋ ಇನಿಷಿಯಲ್ ಇನ್ವೆಸ್ಟ್ ಬಂದು ಜಾಸ್ತಿ ಇರೋದ್ರಿಂದ ಇಲ್ಲಿ ನಮಗೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಸೋ ಯೂಶುವಲಿ ನೆಗೆಟಿವ್ ವ್ಯಾಲ್ಯೂ ಬಂದಾಗ ನಾವು ಆ ಒಂದು ಪ್ರಪೋಸಲ್ ನ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಕೂಡ ನಾವು ಸಜೆಸ್ಟ್ ಮಾಡಬಹುದು ಸೋ ಪಾಸಿಟಿವ್ ಬಂದ್ರೆ ಅಕ್ಸೆಪ್ಟ್ ಮಾಡ್ತೀವಿ ನೆಗೆಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದ್ರೆ ಅದನ್ನ ರಿಜೆಕ್ಟ್ ಮಾಡ್ತೀವಿ ಸೋ ಇನ್ ಕೇಸ್ ನಮಗೆ ಪ್ರಾಬ್ಲಮ್ ಅಲ್ಲಿ ಪಿ ಫ್ಯಾಕ್ಟರ್ ಕೊಡದೇ ಇದ್ದಾಗ ಸೋ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಈ ಬೇಸ್ ಮೇಲೆ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡ್ತಾ ಹೋಗಬಹುದು ಓಕೆ ಸೋ ಈ ಒಂದು ವಿಡಿಯೋನಲ್ಲಿ ನಾವು सो नेट प्रेजेंट वैल्यू ಯಾವ ತರ ಫೈಂಡ್ ಔಟ್ ಮಾಡಬೇಕು ಮತ್ತೆ ಪಿ ವಿ ಫ್ಯಾಕ್ಟರ್ ಕೊಡ್ತಾ ಇದ್ದಾಗ ಸೋ ಪಿ ವಿ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿ ಯಾವ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತ ಹೇಳಿ एक्सप्लेन ಮಾಡಿದೀವಿ ಇನ್ ಕೇಸ್ ಈ ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ